ಈ ಸಿನಿಮಾದಲ್ಲಿ ಒಂದು ಒಳ್ಳೆಯ ರೋಲ್ ಅನ್ನ ಪ್ಲೇ ಮಾಡಿದ್ದಾರೆ. ಸೊ ಸಾಕಷ್ಟು ಜನ ಗೆಸ್ಟ್ ಇಲ್ಲಿದ್ದೀರಿ. ಒಪ್ಪಂದ ಈ ಟೈಟಲ್ ಯಾಕೆ ಈ ಸಿನಿಮಾಗೆ, ಒಪ್ಪಂದ ಯಾರ ನಡುವೆ, ಯಾಕಾಗಿ, ಇದೆಲ್ಲವನ್ನ ಸಿನಿಮಾ ತಂಡದ ಜೊತೆಗೆ ಮಾತನಾಡೋಣ. ಆರು ಅದ್ಭುತವಾದ ಹಾಡುಗಳಿದ್ದಾವೆ. ಈ ಹಾಡುಗಳನ್ನ ಕಂಪೋಸ್ ಮಾಡಿರೋರು ಸುಭಾಷ್ ಆನಂದ್ ಅವರು. ಈ ಸಿನಿಮಾದ ಡೈರೆಕ್ಟರ್ ಬಂದು ಎಸ್ ಎಸ್ ಸಮೀರ್ ಸರ್. ಸೊ ಅವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಜೊತೆಗೆ ಈ ಸಿನಿಮಾದ ಪ್ರೊಡ್ಯೂಸರ್ ಬಂದು ಫರೀನ್ ಫಾತಿಮಾ ಅವರು, ಕೋ ಪ್ರೊಡ್ಯೂಸರ್ ಬಂದು ಶಶಿಧರ್ ಅವರು. ಬಹಳ ಜನ ಗೆಸ್ಟ್ ಇದ್ದೀರಿ. ನಮ್ಮ ಹಿರಿಯ ನಿರ್ಮಾಪಕರು ರೆಹಮಾನ್ ಸರ್ ಇದ್ದಾರೆ ಕಾರ್ಯಕ್ರಮದಲ್ಲಿ, ಸೆವೆನ್ ರಾಜ್ ಸರ್ ಇದ್ದಾರೆ, ಹಾಗೇನೆ ಸೌತ್ ಇಂಡಿಯಾದ ಬಿಗ್ ಬಾಸ್ ಸ್ಟೈಲಿಸ್ಟ್ ಆಗಿರಬಹುದು, ಕನ್ನಡ ಚಿತ್ರರಂಗದ ಸಾಕಷ್ಟು ಸೆಲೆಬ್ರಿಟಿಗಳಿಗೆ ಸ್ಟೈಲಿಸ್ಟ್ ರಾಜೇಶ್ ಶೆಟ್ಟಿ ಸರ್ ಇದ್ದಾರೆ, ಸಾಕಷ್ಟು ಗೆಸ್ಟ್ ಇದ್ದಾರೆ. ಅದಕ್ಕೂ ಮುಂಚಿತವಾಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅರ್ಜುನ್ ಸಜ್ಜನ್ ಸರ್ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಬರೋದಕ್ಕಾಗಿಲ್ಲ. ಅವರೊಂದು ಬೈಟ್ ಕಳಿಸಿದ್ದಾರೆ, ಅದೇನು ಅಂತ ನೋಡ್ಕೊಂಡ್ ಬರೋಣ, ಬನ್ನಿ ಪ್ಲೀಸ್. ಮೊದಲನೆಯದಾಗಿ ನಮ್ಮ ಕನ್ನಡಿಗರ ಕಣ್ಮಣಿಯಾಗಿದ್ದಂತ ಸಮಾರಂಭಕ್ಕೆ ಬಂದಿರುವಂತ ಪತ್ರಿಕಾ ಮಾಧ್ಯಮದವರಿಗೂ, ಈ ಚಿತ್ರದ ಕಲಾವಿದರಿಗೂ, ತಾಂತ್ರಿಕ ವರ್ಗದವರಿಗೂ, ಈ ಚಿತ್ರದ ನಿರ್ಮಾಪಕರು ನಿರ್ದೇಶಕರಾದ ಸಮೀರ್ ಅವರಿಗೂ ಎಲ್ಲರಿಗೂ ನಾನು ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸಬಯಸ್ತೇನೆ. ಈ ಚಿತ್ರದ ಕಥಾನಾಯಕನಾಗಿ ನಾನು ಈ ಫಂಕ್ಷನ್ಗೆ ಬರಕಾಗಲಿಲ್ಲ ಅಂತ ನಿಜವಾಗ್ಲು ಮನಸ್ಸಿಗೆ ಬೇಸರ ಇದೆ. ಅದು ಕೆಲವು ಕಾರಣಾಂತರಗಳಿಂದ ಬರಲಿಕ್ಕಾಗಲಿಲ್ಲ. ಅಂಡ್ ತುಂಬಾ ದಿನಗಳ ನಂತರ ಈ ಚಿತ್ರ ಬಿಡುಗಡೆಗೆ ಸಿದ್ಧ ಆಗಿದೆ. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಅಂಡ್ ಈ ಚಿತ್ರದ ನಿರ್ಮಾಪಕ ನಿರ್ದೇಶಕ ಸಮೀರ್ ಅವರು ತಮ್ಮ ಶಕ್ತಿಗೆ ಮೀರಿ ಈ ಚಿತ್ರನ ಚೆನ್ನಾಗಿ ಮಾಡಿದ್ದಾರೆ. ನೀವು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಂಡ್ ಈ ಚಿತ್ರದಲ್ಲಿ ನನ್ನ ಜೊತೆ ನಟಿಸಿದಂತ ಜೆ ಡಿ ಚಕ್ರವರ್ತಿಯವರಿಗೂ, ರಾಧಿಕಾ ಕುಮಾರಸ್ವಾಮಿ ಅವರಿಗೂ, ಎಲ್ಲಾ ಕಲಾವಿದರಿಗೂ, ತಾಂತ್ರಿಕ ವರ್ಗದವರಿಗೂ, ಪ್ರತಿಯೊಬ್ಬರಿಗೂ ಮತ್ತು ಎಲ್ಲ ನಮ್ಮ ಕನ್ನಡಿಗರಿಗೂ, ಕಲಾಭಿಮಾನಿಗಳಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು. ನೀಡಬೇಕು ಜೊತೆಗೆ ಒಪ್ಪಂದ ಸಿನಿಮಾದ ಟ್ರೇಲರ್ ಜೊತೆಗೆ ಹಾಡುಗಳು ಇವತ್ತು ಲಾಂಚ್ ಆಗುತ್ತೆ. ಸೊ ನೀವೆಲ್ಲರೂ ಕೂಡ ಪ್ರೀತಿಯಿಂದ ಪ್ರೋತ್ಸಾಹಿಸಬೇಕು. ಆಡಿಯೋ ಎಫ್ ಸೀರೀಸ್ ಡಿಜಿಟಲ್ ಮ್ಯೂಸಿಕ್ ನಲ್ಲಿ ಲಾಂಚ್ ಆಗುತ್ತೆ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹವನ್ನ ಸಾಂಗ್ ನೋಡೋದ್ರ ಮೂಲಕ, ಶೇರ್ ಮಾಡೋದ್ರ ಮೂಲಕ ತೋರಿಸಬೇಕಾಗಿ ಕೇಳ್ಕೋತೀನಿ. ತಿಳಿಸ್ಕೊಂಡು ಸೆಕೆಂಡ್ ಸಾಂಗ್ ಲಾಂಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಂಬರ್ 7 ಅಂದ್ಬಿಟ್ಟು, 7 ರಾಜ್ ಅಂತ ಹೆಸರು. ನಾನು ಪ್ರೊಡ್ಯೂಸರ್, ಆಕ್ಟರ್ ಅಂಡ್ ಡಿಸ್ಟ್ರಿಬ್ಯೂಟರ್. ಇವಾಗ 3ನೇ ಸಾಂಗ್ ಲಾಂಚ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಎಲ್ಲರೂ ಎಂಜಾಯ್ ಮಾಡಿ. ನಮಸ್ಕಾರ. ನಮಸ್ಕಾರ. ಈಗಾಗಲೇ ರೇವನ್ ಸರ್ ಟ್ರೈಲರ್ ಲಾಂಚ್ ಮಾಡಿದ್ದಾರೆ, ಮತ್ತು ಮಿಕ್ಕಿದ 3ನೇ ಸರ್ಗಳು ಸಾಂಗ್ಗಳು ಲಾಂಚ್ ಮಾಡಿದ್ದಾರೆ. ಟ್ರೈಲರ್ ಮತ್ತು ಸಾಂಗ್ಗಳು ನೋಡಿದ್ರೆ ಸಿಕ್ಕಾಪಟ್ಟೆ ಲಾವಿಶ್ ಆಗಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ ಅನಿಸುತ್ತೆ. ಸೊ ಇವತ್ತಿನಿಂದಲೇ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಲಾವಿಶ್ ಆಗಿ ಖರ್ಚು ಮಾಡೋದ್ರ ಜೊತೆಗೆ ಸಮೀರ್ ಅವರು ಖಂಡಿತ ಒಂದೊಳ್ಳೆ ಕಂಟೆಂಟ್ ಕೊಟ್ಟು ಸಿನಿಮಾನ ಗೆಲ್ಲಿಸ್ತಾರೆ ಅನ್ನೋದು ಒಂದು ಒಪ್ಪಂದ ಮಾಡಿಕೊಂಡು ಈ ಸಿನಿಮಾ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಈ ಒಪ್ಪಂದ ಆಡಿಯನ್ಸ್ನು ಒಪ್ಪಂದ ಆಗ್ಬಿಟ್ಟ ಅಂತಂತಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಂದು ದೊಡ್ಡ ಗೆಲುವು ಸಿಗುತ್ತೆ. ಫೋರ್ತ್ ಸಂಘ ಲಾಂಚ್ ಆಗಿದೆ, ಪ್ಲೀಸ್. ಒಟ್ಟಿಗಿದ್ದಾರೆ ಜೊತೆಗೆ ಕೋ ಪ್ರೊಡ್ಯೂಸರ್ ಆಗಿರುವಂತಹ ಗಿರಿಧರ್ ಸರ್ ಕೂಡ ನಮ್ಮ ಒಟ್ಟಿಗಿದ್ದಾರೆ. ಈ ಸಿನಿಮಾದ ಮ್ಯೂಸಿಕ್ ಕಂಪೋಸರ್ ಬಂದು ಆನಂದ್ ಬಾಬು ಅವರು. ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಸುಭಾಷ್ ಆನಂದ್ ಅವರು. ಸೊ ಜೋರಾದ ಚಪ್ಪಾಳಿಯೊಂದಿಗೆ ಸಿನಿಮಾ ತಂಡಕ್ಕೆ ಪ್ರೀತಿಯ ಶುಭಾಶಯವನ್ನ ಸಲ್ಲಿಸಬೇಕಾಗಿ ಕೇಳ್ಕೊತೀನಿ. ಒಪ್ಪಂದ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್. ಆಡಿಯೋ ಸೂಪರ್ ಹಿಟ್ ಆಗಲಿ, ಜೊತೆಗೆ ಟ್ರೇಲರ್ ಅನ್ನ ನೀವೆಲ್ಲರೂ ಕೂಡ ವೀಕ್ಷಿಸಿ. ಎಫ್ ಸೀರೀಸ್ ಡಿಜಿಟಲ್ ಮ್ಯೂಸಿಕ್ ಅಲ್ಲಿ ಆಡಿಯೋ ಲಾಂಚ್ ಆಗುತ್ತೆ, ಜೊತೆಗೆ ಎಲ್ಲಾ ಸಾಂಗ್ಸ್ ನೀವು ಅಲ್ಲಿ ನೋಡಬಹುದು. ಜೋರಾದ ಚಪ್ಪಾಳಿಯೊಂದಿಗೆ ಸಿನಿಮಾ ತಂಡಕ್ಕೆ ಒಂದು ಪ್ರೀತಿಯ ಶುಭಾಶಯವನ್ನ ಸಲ್ಲಿಸಬೇಕಾಗಿ ಕೇಳ್ಕೊತೀನಿ ಪ್ಲೀಸ್. ನಿಂತ್ಕೊಳ್ಳಿ ಅಣ್ಣ, ಕಾಣಲ್ಲ ಫೇಸ್, ಕಾಣಲ್ಲ ನಿಂತ್ಕೊಂಡ್ರೆ ಅಲ್ಲ ಕಾಣಲ್ಲ ಫೇಸ್.
ಅದೇ ಅಲ್ಲ ಫೇಸ್ ಬರೀ ಕೈ ಅದಕ್ಕೆ ರೆಡಿ ಗೆಟ್ ರೆಡಿ ಸ್ಮೈಲ್ ಮೈ ಸಿನ್ಸಿಯರ್ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ಸಮೀರ್ ಜಿ ಫಾರ್ ಮೇಕಿಂಗ್ ಮೀ ಪಾರ್ಟ್ ಆಫ್ ದಿಸ್ ಮೂವಿ ಇಟ್ಸ್ ಎ ವಂಡರ್ಫುಲ್ ವರ್ಕಿಂಗ್ ವಿತ್ ಲೆಜೆಂಡ್ ಲೈಕ್ ಅರ್ಜುನ್ ಸರ್ ಇಟ್ಸ್ ನಾಟ್ ಎ ಜಸ್ಟ್ ಗ್ರೇಟ್ ಆಕ್ಟರ್ ಬಟ್ ಆಲ್ಸೋ ಗ್ರೇಟ್ ವಂಡರ್ಫುಲ್ ಹ್ಯೂಮನ್ ಬೀಂಗ್ ಅಂಡ್ ವೆರಿ ಕೈಂಡ್ ಪರ್ಸನ್ ಅರ್ಜುನ್ ಸರ್ ವೆನ್ ಇಸ್ ಕಮಿಂಗ್ ಟು ಲೈಕ್ ಕಮಿಟೆಡ್ ದ ವರ್ಕ್ ಸೊ ಇಟ್ಸ್ ಎ ಗ್ರೇಟ್ ಆನರ್ ಫಾರ್ ಮೀ ಟು ಹ್ಯಾವ್ ಆಕ್ಟ್ ವಿತ್ ಅರ್ಜುನ್ ಸರ್ ಬಿಕಾಸ್ ವೆರಿ ಇಟ್ಸ್ ವೆರಿ ಕಮಿಟೆಡ್ ಪರ್ಸನ್ ಅಂಡ್ ವೆರಿ ಡೆಡಿಕೇಟೆಡ್ ಪರ್ಸನ್ ಸೊ ಇಟ್ಸ್ ಐ ಫೀಲ್ ವೆರಿ ಲಕ್ಕಿ ಮೈ ಹೋಲ್ ಹಾರ್ಟೆಡ್ ಥ್ಯಾಂಕ್ಸ್ ಟು ಅರ್ಜುನ್ ಸರ್ ಅಗೇನ್ ಅದರ್ ಗ್ರೇಟ್ ಆಕ್ಟರ್ ಜೆ ಡಿ ಸರ್ ಇಟ್ಸ್ ಎ ಗ್ರೇಟ್ ಪ್ಲೆಸರ್ ಟು ವರ್ಕಿಂಗ್ ವಿತ್ ಯು ಸರ್ ಆಲ್ವೇಸ್ ವೆನ್ ಡ್ಯೂರಿಂಗ್ ದ ಶೂಟ್ ಟೈಮ್ ಜೆ ಡಿ ಸರ್ ಆಲ್ವೇಸ್ ಹೆಲ್ಪಿಂಗ್ ಮೀ ಲಾಟ್ ಥ್ಯಾಂಕ್ ಯು ಸೋ ಮಚ್ ಜೆ ಡಿ ಸರ್ ಅಂಡ್ ರಾಧಿಕಾ ಮ್ಯಾಮ್ ಸಿ ಸೋ ಸಿಂಪಲ್ ಅಂಡ್ ಸ್ವೀಟ್ ಪರ್ಸನ್ ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಹರ್ ಥ್ಯಾಂಕ್ ಯು ಮ್ಯಾಮ್ ಅಂಡ್ ಈಚ್ ಅಂಡ್ ಎವ್ರಿ ಪರ್ಸನ್ ಪ್ರೆಸ್ ಪೀಪಲ್ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದ ಅಂಡ್ ಥ್ಯಾಂಕ್ ಯು ಮೈ ಪ್ರೊಡ್ಯೂಸರ್ ಗಿವಿಂಗ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಅಂಡ್ ಥ್ಯಾಂಕ್ ಯು ಮೈ ಕ್ಯಾಮರಾಮನ್ ಅಮಿತಾಲ್ ಜಿ ಥ್ಯಾಂಕ್ ಯು ಸೋ ಮಚ್ ಈಚ್ ಅಂಡ್ ಎವ್ರಿ ಪರ್ಸನ್ ಅಂಡ್ ಐ ವಾಂಟ್ ಟೆಲ್ ಸಮಥಿಂಗ್ ಪುನೀತ್ ರಾಜ್ಕುಮಾರ್ ಸರ್ ಸರ್ ವಿ ಆಲ್ ಮಿಸ್ಸಿಂಗ್ ಯು ಆಲ್ ಲವಿಂಗ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದ ಒನ್ಸ್ ಅಗೇನ್ ಆರು ಸಾಂಗ್ ಅಲ್ಲಿ ಎಷ್ಟು ರಿಚ್ ಆಗಿ ಕಾಸ್ಟ್ಯೂಮ್ಸ್ ಆಗ್ಲಿ ಲೊಕೇಶನ್ ಆಗ್ಲಿ ಅಥವಾ ಬಳಗಿ ಕಾರ್ಸ್ ಆಗ್ಲಿ ಪ್ರತಿಯೊಂದು ಯಾವ್ದು ಕಾಂಪ್ರಮೈಸ್ ಮಾಡದೆ ತುಂಬಾ ಚೆನ್ನಾಗಿ ಸಿನಿಮಾ ತಯಾರಾಗಿದೆ. ಖಂಡಿತವಾಗಿ ಲಾಕ್ಡೌನ್ ನಂತರ ಹೊಸ ಸಿನಿಮಾಗಳ ಬಿಡುಗಡೆಗೆ ತುಂಬಾ ಇದೆ, ಅದರಲ್ಲಿ ಇದೊಂದು ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಚಿತ್ರಮಂದಿರಕ್ಕೆ ಹೋಗಿ ಎಲ್ಲರಿಗೂ ಸಿನಿಮಾ ಬಗ್ಗೆ ತಿಳಿಸಿ ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್, ಗುಡ್ ಲಕ್ ಸಬ್ಮಿಷನ್. ఇక్కడ మీకు చేసిన ప్రతి ఒక్కరికి నా హృదయపూర్వక నమస్కారాలు తెలియజేసుకుంటున్నాను. యాక్చువల్గా సమీర్ వాళ్ళ ఫ్యామిలీ ఫ్రెండ్స్, దాని పరంగా మేము ప్రివ్యూ షో చూడడం జరిగింది. మీ పర్మిషన్తో కొన్ని లీక్ చేసేస్తాను. జేడి సార్, అర్జున్ సార్ ఫస్ట్ మూవీ చూస్తున్నాను, సేపు ఇద్దరు హీరోస్ ఏంటి మూవీకి అనుకున్నాను. అసలు సీన్కి సీన్కి నెక్స్ట్ సీన్ ఏం జరుగుతుందో అసలు ఎక్స్పెక్ట్ చేయలేనంతగా ఆ మూవీ ఉంది. లాస్ట్ వచ్చేటప్పటికి సస్పెన్స్ క్లియర్ చేసిన ఇద్దరు విలన్స్, ఇలా ఆలోచించడం అసలు మానవ మాత్రమే సాధ్యమా? ఇలాంటి స్టోరీ ఒకటి మనుషులకి ఇలా కూడా ఆలోచించగలుగుతారా అనుకున్నాను. బహుశా సమీర్ లాంటి కొంతమంది వ్యక్తులకి దేవుడు మైండ్ లో ఒక స్పెషల్ చిప్ ఏమైనా వేసి పంపిస్తాడేమో బహుశా. దానిలో నుంచి వచ్చినదే ఈ మూవీ. వండర్ఫుల్ మూవీ, బ్లాక్ బస్టర్ అవుతుంది ఖచ్చితంగా, ఇది సక్సెస్ అవుతుంది. దీని నుంచి ఇంకా ఎన్నో సినిమాలు చేసి సమీర్ గారు ఇంకా మంచి స్థాయికి ఎదగాలని మనస్ఫూర్తిగా కోరుకుంటూ నాకు ఈ అవకాశం ఇచ్చినందుకు ధన్యవాదాలు తెలియజేసుకుంటున్నాను. ఎల్లరికీ నమస్కారం. మై నేమ్ ఇస్ సుభాష్ ఆనంద్. ఫస్ట్ ఆఫ్ ఆల్ థ్యాంక్స్ టు మై డైరెక్టర్ సమీర్ సార్ అండ్ ప్రొడ్యూసర్ మేడం అండ్ శశి సార్. యాక్చువల్లీ few years back I met him, so కొన్ని సంవత్సరాల క్రితం కలిసాను సార్ని. సో అప్పటికి వేరే మ్యూజిక్ డైరెక్టర్ కన్ఫర్మ్ అయ్యి సో నాకు ఒక చిన్న అవకాశం ఇచ్చారు. ఫస్ట్ ఒక సాంగ్ ఇచ్చారు. సో ఆ సాంగ్ విన్న తర్వాత, టైటిల్ సాంగ్ అది కూడా, అది విన్న తర్వాత మొత్తం నువ్వే చేయాలని చెప్పారు. నన్ను చాలా నమ్మారు ఆయన. చాలా డే నైట్ వర్క్ చేశాం ఈ ప్రాజెక్ట్ కోసం. మధ్యలో చాలా ప్రాబ్లమ్స్ ఫేస్ చేసినా గానీ ఆయన ఫస్ట్ నుంచి ఇప్పటికి అదే ఎనర్జీతోనే ఉన్నారు. ఈ సినిమాని ఇంత దూరం తీసుకురావడానికి కారణం డైరెక్టర్ గారు. ఆయనకి చాలా నిజం, నేను ఈ సినిమా చాలా గ్రేట్ అనమాట. ఈ సినిమాని ఇంతవరకు తీసుకురావడం అనేది చాలా, ఇందాక అర్జున్ సార్ కూడా చెప్పారు, చాలా అంటే స్థాయి మించి చేశారు ఈ సినిమాని. కానీ ఇది సినిమా సక్సెస్ అయ్యి అందరికీ మా అందరికీ మార్గం చూపుతుందని ఆశపడుతున్నాం. అలాగే మ్యూజిక్ కూడా మీరందరూ ఎంజాయ్ చేస్తారని కోరుకున్నాం. అలాగే ఈ ఈవినింగ్లో ఇంతమంది ఇక్కడికి వచ్చి మమ్మల్ని బ్లెస్ చేసినందుకు మీడియా మిత్రులకి, అలాగే పెద్దలందరికీ, ప్రొడ్యూసర్స్కి, డైరెక్టర్స్కి, ఇక్కడ వచ్చిన అందరికీ హృదయపూర్వక ధన్యవాదాలు తెలియజేసుకున్నాం. ఎలాగో నమస్కారం. ఇక్కడ వందంతకంత ఎలా
ಮಿತ್ರರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ, ನಮ್ಮ ನಿರ್ಮಾಪಕ ಮತ್ತು ನಿರ್ದೇಶಕರಾದ ಸಮೀರ್ ನನಗೆ ಬಹಳ ವರ್ಷದಿಂದ ಪರಿಚಯ. ಅದು ಏನೋ ತುಂಬಾ ಆಸೆ, ಏನೋ ಒಂದು ದೊಡ್ಡ ಸಿನಿಮಾ ಮಾಡಬೇಕು ಅಂತ ನಾವು ಯಾವಾಗಲೂ ಮಾತಾಡೋದು. ಈ ಸಾಂಗ್ ನೋಡಿದ ಮೇಲೆ ಅವರು ಏನು ಆಸೆ ಪಡ್ತಿದ್ರು ಅನ್ನೋದು ಗೊತ್ತಾಯ್ತು ನನಗೆ. ಅಷ್ಟು ಚೆನ್ನಾಗಿ ಸಾಂಗ್ ಮಾಡಿದ್ರೆ, ತುಂಬಾ ಚೆನ್ನಾಗಿ ಸಾಂಗ್ ಮಾಡಿದ್ರೆ ಈ ಪಿಕ್ಚರ್ ಚೆನ್ನಾಗಿ ಹೋಗಿ ಯಶಸ್ವಿ ಆಗ್ಲಿ. ನಮ್ಮ ಸುನೀಲ್ ಕುಮಾರ್ ಹೇಳ್ದಂಗೆ ಜನಗಳ ಜೊತೆಗೆ ಇದು ಒಪ್ಪಂದ ಆಗಿಬಿಟ್ರೆ ಆ ಒಪ್ಪಂದಕ್ಕೆ ಬೆಲೆ ಇರುತ್ತೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಂಜು ಸರ್ ಬಂದಿದ್ರೆ, ಅವರು ಹಿರಿಯ ನಿರ್ಮಾಪಕರು, ಅವರು ತಮ್ಮ ಕೂತು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಅವರು ಭವ್ಯ ಭವ್ಯ ಅಂತಾರೆ, ನಮ್ಮ ಸೆವೆನ್ ರಾಜ್ ಅವರು ಭವ್ಯ ಗೌಡ್ರು ಅಲ್ರಿ ಅಂತ ಹೇಳ್ತಾ ಇದಾರೆ. ವೆಲ್, ಇವತ್ತು ಹಾಲಿಡೇ ಬಂದಿದೀವಿ, ಒಂದು ಸುದಿನ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ಎಲ್ಲಾ ಪತ್ರಿಕಾ ಮೀಡಿಯಾ ಎಲ್ಲರಿಗೂ ಭವ್ಯ ಗೌಡ ಮಾಡುವ ಹೃತ್ಪೂರ್ವಕ ಅಭಿನಂದನೆಗಳು. ವೆಲ್, ಫಸ್ಟ್ ಆಫ್ ಆಲ್ ನನಗೆ ತುಂಬಾ ಏಕೆಂತಾನೆ ಅಪ್ಪು ಸರ್ ಬಹಳ ಮನಸ್ಸಿಗೆ ಹೃದಯಕ್ಕೆ ಹತ್ರವಾದಂತವರು. ಅವ್ರನ್ನ ಅವ್ರ ಅಗಲಿಕೆ ನಮ್ಗೆ ಬಹಳ ನೋವು ತಂದ್ಕೊಟ್ಟಿದೆ. ಹಾಗಾಗಿ ಅವ್ರ ನೆನಪಿನಲ್ಲಿ ನಾವು ಮುಂದೆ ಹೋಗ್ಬೇಕು ಅಂತ ನಾವ್ ಅನ್ಕೊಂಡಿದೀವಿ. ಇವತ್ತು ಸಮೀರ್ ಅವರು ಬಹಳ ಅದ್ಭುತವಾಗಿ ಒಂದು ಲಾಂಛನ ಮೂಡಿಸಿದ್ದಾರೆ, ಸೊ ಒಪ್ಪಂದ ಅಂತ. ಸೊ ಈ ಒಂದು ಫಿಲ್ಮ್ಗೆ ನಾನ್ ಆಕ್ಚುಲಿ ಒಂದು ಸಾಂಗ್ ಶೂಟಿಂಗ್ ಹೋಗಿದ್ದೆ. ಬಹಳ ಅದ್ಭುತವಾಗಿ ಇವರು ಯುನೋ ಕೊರಿಯೋಗ್ರಫಿ ಎಲ್ಲ ಮಾಡಿ, ಪಾಪ ಅರ್ಜುನ್ ಅವರೆಲ್ಲ ಬಹಳ ಚೆನ್ನಾಗಿ, ಮತ್ತೆ ರಾಧಿಕಾ ಅವರು ಬಹಳ ಆತ್ಮೀಯತೆಯಿಂದ ನಮ್ನೆಲ್ಲ ನೋಡಿ ತುಂಬಾ ಸಂತೋಷ ಆಗುತ್ತೆ. ಅಂಡ್ ನೀಡ್ಲೆಸ್ ಟು ಸೇ, ರೇಮಾನಣ್ಣ ಅವರು ಮತ್ತೆ ಮಂಜು ಅಣ್ಣ ಅವರು, ರಾಜೇಶ್ ಅವರು ಎಲ್ಲರೂ ನಮ್ಗೆ ಪರಿಚಯ ಇರೋರು. ಸೊ ನಮ್ಗೆ ತುಂಬಾ ಸಂತೋಷ ಆಗುತ್ತೆ ಇವತ್ತು ಒಂದು ತುಂಬಾ ಇಂಪಾರ್ಟೆಂಟ್ ಡೇ ಒಪ್ಪಂದ ಫಿಲ್ಮ್ಗೆ, ಮತ್ತೆ ಸಮೀರ್ ಅವ್ರಿಗೆ, ಮತ್ತೆ ಬಾಬಿ ಅಲ್ಲಿ ಕೂತಿದ್ದಾರೆ. ಸೊ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಬೆಸ್ಟ್ ವಿಶಸ್ ಹೇಳ್ಕೊಂಡು, ನಿಮ್ಮ ಸಿನಿಮಾ ಕನ್ನಡ ಸಿನಿಮಾಕ್ಕೆ ನಾವು ಫಸ್ಟ್ ಆದ್ಯತೆ ಕೊಡೋದು. ಸೊ ಹಾಗಾಗಿ ನಮ್ಮ ಅವ್ವ ಕಪ್ಪಿದಾಳೆ ಅಂತ ಬೀದಿಲ್ ಬಿಡಕ್ಕಾಗಲ್ಲ. ಹಾಗಾಗಿ ಕನ್ನಡನ ಉಳಿಸಿ, ಕನ್ನಡನ ಬೆಳೆಸಿ, ಮತ್ತೆ ನಾವು ಯಾವತ್ತೂ ನಾವ್ ಎಲ್ಲಿಂದ ಬಂದಿರ್ತೀವಿ, ನಡೆದು ಬಂದ ದಾರಿನ ನಾವು ಯಾವತ್ತು ಮರಿಬಾರ್ದು. ಸೊ ಹಾಗಾಗಿ ನಮ್ಮ ಚಿತ್ರರಂಗಕ್ಕೆ ಫಸ್ಟ್ ನಾವು ಇಂಪಾರ್ಟೆನ್ಸ್ ಕೊಡಬೇಕು, ಎಲ್ಲ ಬಿಟ್ಟು ಕನ್ನಡ ಉಳಿಸಿ. ಸೊ ಗಾಡ್ ಬ್ಲೆಸ್ ಯು, ಜೈ ಹಿಂದ್ ಜೈ ಕರ್ನಾಟಕ. ನಮಸ್ಕಾರ. ಒಪ್ಪಂದ ನಮ್ಮ ಸಮೀರ್ ಅವರು ನಮ್ಮ ರೈಮಾನ್ ಹತ್ರ ಫಸ್ಟು ಆಫೀಸಲ್ಲಿ ಸಿನಿಮಾ ಕೆಲಸಕ್ಕೆ ಬಂದಿದ್ದರು. ಇವತ್ತು ದೊಡ್ಡ ನಿರ್ದೇಶಕರಾಗಿದ್ದಾರೆ, ತುಂಬ ಖುಷಿ ಕೊಡ್ತಾ ಇದೆ. ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದರೆ. ಪಿಕ್ಚರ್ ಮೇಕಿಂಗ್ ಈಸ್ ವೆರಿ ಗುಡ್, ಸಿನಿಮಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹೋಗುತ್ತೆ ನೋಡೋಬಿಟ್ಟು. ಇವತ್ತು ಪ್ರೇಕ್ಷಕ ಬಂಧುಗಳು ಥಿಯೇಟರ್ಗಳು ಬರ್ತಾವ್ರೆ, ಸಿನಿಮಾನ ಗೆಲ್ಲಿಸ್ತಾವ್ರೆ, ಸಿನಿಮಾ ಚೆನ್ನಾಗಿ ಹೋಗುತ್ತೆ, ಡೋಂಟ್ ವರಿ. ನಮ್ಮ ಹೀರೋಯಿನ್ ಮನೆಯವರು ಮೋಸ್ಟ್ಲಿ ಸಸ್ಪೆನ್ಸ್ ಎಲ್ಲ ಓಪನ್ ಮಾಡ್ಬಿಟ್ಟು ಇಟ್ಟಿಲ್ಲ. ಪಾಪ ಸಿನಿಮಾ ಗೊತ್ತಿಲ್ಲ, ಸಿನಿಮಾದಲ್ಲಿ ನೂರಾರು ತಿರುಗಳು ಇರ್ತದೆ. ಅದನ್ನು ಯಾವ ರೀತಿ ಡೈರೆಕ್ಟರ್ ಕಾನ್ಸೆಪ್ಟ್ ಅಲ್ಲಿ ಇರ್ತದೆ, ಡೈರೆಕ್ಟರ್ ಅಂದ್ರೆ ಒಂದು ಕ್ರಿಯೇಟಿವ್, ಅವ್ರದ್ದೇ ಒಂದು ಕ್ರಿಯೇಟಿವ್ ಇಟ್ಕೊಂಡಿರ್ತಾರೆ. ಒಂದೊಳ್ಳೆ ಸಿನಿಮಾ ಮಾಡೋದು ಕೇಳುತ್ತೆ, ಅವ್ರು ಒಳ್ಳೇದಾಗ್ಲಿ, ಅವ್ರ ಬೇಗ ರಿಲೀಸ್ ಮಾಡಿ ದೊಡ್ಡ ಇಂಟ್ ಆಗ್ಲಿ ಅಂತ ಕೇಳ್ತೀನಿ. ಆಲ್ ದ ಬೆಸ್ಟ್ ಒಪ್ಪಂದ ಮೂವಿಗೆ, ಆಲ್ ದ ಬೆಸ್ಟ್ ಟೀಮ್ಗೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ರೆಡ್ ಅಂಡ್ ವೈಟ್ ಸೆವೆನ್ ರಾಜ್ ಅಂದ್ಬಿಟ್ಟು. ಒಂದು ಪ್ರೊಡ್ಯೂಸರ್ಗೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಿದೆ ನನಗೆ. ಬಟ್ ಶಮೀರ್ ಸರ್ ಇಷ್ಟು ಚೆನ್ನಾಗಿ ಒಳ್ಳೆ ಪಿಕ್ಚರ್ ಮಾಡಿದ್ದಾರೆ. ಈ 7 ಕೋಟಿ ಕನ್ನಡ ಜನತೆಗೆ ಒಂದೇ ಒಂದು ರಿಕ್ವೆಸ್ಟು, ಒಪ್ಪಂದ ಅಷ್ಟು ಚೆನ್ನಾಗಿದೆ ಟೈಟ್ಲು, ಅದೇ ಥರ ಸಾಂಗ್ಸ್ 6 ಸಾಂಗ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಪಿಕ್ಚರ್ನ ನೋಡ್ರಿ. ಶಮೀರ್ ಸರ್ ಇದೇ ಥರ ಒಂದು 7 ಪಿಕ್ಚರ್ ಮಾಡಲಿ, ನಿಮ್ಮ ಒಂದು ಆಶೀರ್ವಾದದಿಂದ ಈ ಚಿತ್ರ ಒಳ್ಳೇದಾಗಲಿ ಅಂತ ನನ್ನ ನಮಸ್ಕಾರಗಳು. ತೆಲುಗುನಲ್ಲಿ ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂದ್ರೂ ತೆಲುಗು ವಾಳು ಚಾಲಾ ಮಂದಿ ಉಂಡಾರು, ದಾನಿಕ್ ಅಂದ್ರಿ ನಮಸ್ಕಾರಮು. నా పేరు వచ్చే సెవెన్ రాజు అనేసి, షార్ట్ పిలిస్తే 7 రాజు అని చెప్తారు. నేను రెడ్ అండ్ వైట్ సెవెన్ రాజు అనేసి. ఈ ఒప్పంద పిక్చర్ వచ్చి చాలా బాగా చేసిండారు సమీర్ సార్, ఇంత బాగా. అది 6 సాంగ్ చేసిండారంటే చాలా కష్టం ఉంది, అది ఎక్కడ చేసిండారు వాడికే, సారీ వాడికే తెలుస్తుంది ఇది. సో అందరూ కన్నడిగారు అవునుకి తెలుగు వాళ్ళు అవును ఎవరే ఉంది, ఈ పిక్చర్ వచ్చి చూడండి, థియేటర్లో చాలా బాగా చేసిండారు. ఖండితం మీరంతా ఎంజాయ్ చేస్తుంది నాకు గ్యారంటీ ఉంది. అందరికీ నమస్కారం. వేదిక మేలే కూతిరవరు ఎల్ల బాల దొడ్డ దొడ్డ వ్యక్తిగలు, ఇవర్ బగ్గె నేను హేళకాగల, యాకందే ఆల్రెడీ ఎల్లారూ గొత్తిదే ఇవర్ ముందే నింతిరదే దొడ్డ మాత. నాకు ఏను హేళబెకంత నాకు ఈ సినిమా బగ్గె, ನಮ್ಮ ಸಮೀರ್ ಸರ್ ಬಂದು ತುಂಬ ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಒಳ್ಳೆ ಕಡೆ ಇವರು, ಲೊಕೇಶನ್ ಮಾತ್ರ ತುಂಬ ಚೆನ್ನಾಗಿದೆ. ಆಮೇಲೆ ಜೆ ಡಿ ಸರ್, ಆಮೇಲೆ ಅರ್ಜುನ್ ಸರು, ಆಮೇಲೆ ಸೋನಿ ಕೃಷ್ಣ ಮೇಡಮ್, ಆಮೇಲೆ ರಾಧಿಕಾ ಮೇಡಮ್,
ಅವರ ಜೊತೆಲೆಲ್ಲ ಆಕ್ಟ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ತುಂಬಾ ಚೆನ್ನಾಗಿದೆ ಸಿನಿಮಾ, ಎಲ್ಲ ನೋಡಿ ಮಿಸ್ ಮಾಡಬೇಡಿ, ಕನ್ನಡ ಸಿನಿಮಾ ನೋಡಿ ಉಳಿಸಿ ಬೆಳೆಸಿ. ಬಟ್ ನಮ್ಮ ಸಮೀರ್ ಸರ್ ತುಂಬಾ ಒಳ್ಳೆ ಡೈರೆಕ್ಟ್ರು, ತುಂಬಾ ಆತ್ಮೀಯವರು, ಬಹಳ ಕಷ್ಟದಿಂದ ಈ ಸಿನಿಮಾ ಮಾಡಿದ್ದಾರೆ ಇವರು. ಇವರೇ ಪ್ರೊಡ್ಯೂಸರ್ ಡೈರೆಕ್ಟರ್ ಆಗಿ ಸೈಲೆಂಟ್ ಡೈರೆಕ್ಟರ್ ಕೆಲಸ ಹೆಂಗ್ ತಗೊಳ್ತಾರ ಅಂತ ಆರ್ಟಿಸ್ಟ್ ಗೆ ಗೊತ್ತೇ ಇರಲ್ಲ. ಲಾಸ್ಟ್ ಮೂಮೆಂಟ್ ನಲ್ಲಿ ಕ್ಯಾಮರಾ ಬರುವಾಗ ಹೇಳ್ತಾರೆ ಸೀನ್ ಈ ತರ ಮಾಡ್ಬೇಕಂತ, ಬಹಳ ಹುಷಾರು. ಆಮೇಲೆ ನಮ್ಮ ರಾಮ್ ಗೋಪಾಲ್ ವರ್ಮ ಅವರ ಬಹಳ ಆತ್ಮೀಯರು, ಅಸೋಸಿಯೇಟ್ ಎಲ್ಲ ಮಾಡಿ ತುಂಬಾ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಏನಂದ್ರೆ ಇನ್ನೊಂದು ನಮ್ಮ ಅಮೀರ್ ಖಾನ್ ಬ್ರದರ್ಗೆ ಇವರು ಒಂದು ಚಾನ್ಸ್ ಕೊಟ್ಟಿದ್ದಾರೆ, ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಜೈ ಹಿಂದ್ ಜಯ ಕನ್ನಡ. ఆయన ఆత్మకి శాంతి కోరాలని కోరుకుంటున్నాను. సో ఇక్కడ మీడియా మిత్రులకి పెద్దలందరికీ నా హృదయపూర్వక నమస్కారాలండి. మూవీ గురించి చెప్తే మూవీ చాలా రిచ్ గా చేశాను. అండ్ అర్జున్ గారి క్యారెక్టర్ అండ్ జడి గారి క్యారెక్టర్ ఇద్దరు పోటాపోటీగా నడుస్తూ ఉంటాయి ఇందులో. సో సాంగ్స్ అన్ని సాంగ్స్ కూడా సుభాష్ ఆనంద్ కూడా చాలా బాగా చేశారు. సో యాక్చువల్గా అర్జున్ సారు అవరు జడి సారు రాధికా మేడం ఇలా సపోర్ట్ లేనిదే ఇంత పెద్ద మూవీ జడి ఉండేది కాదు. యాక్చువల్గా ఎవ్రీ టైం షూటింగ్లో వెళ్ళి సపోర్ట్ చేస్తూనే ఉన్నారు నాకు. సో లాస్ట్ మూమెంట్లో అర్జున్ గారు రాలేకపోయారు నాకు తెలుసు, ఆయన వేరే చోట వెనకపోయారనమాట. సో ఆయన దాని కూడా వల్ల కొంచెం డిజపాయింట్ అయింది, అందుకే నాకు బయట చేసి ఇమీడియట్లీ పంపారనమాట అది. అలాగే జేడి గారు కూడా ఎక్కడో చాలా బాంబేలో ఒక షూటింగ్ లో ఉన్నారు, అక్కడ నుండి ఎవ్రీ మూమెంట్ ఆయన నన్ను అడుగుతానే ఉన్నారు ఎలా జరుగుతుంది అనేది. నిజంగా థ్యాంక్స్ సార్, జేడి గారు నాకు చాలా హెల్ప్ చేశారు సార్, మీకు వెరీ వెరీ థ్యాంక్స్ సార్. అండ్ అర్జున్ గారు సార్, అర్జున్ గారు కూడా నాకు ఎవ్రీ సీన్ లో నాతో పాటు డిస్కస్ చేసేవాళ్ళు, సాంగ్స్ లో కానీ ఫైట్స్ లో కానీ ప్రతిదీ డిస్కస్ చేసేసి నేను షూటింగ్ కి వెళ్ళేవాళ్ళం అండి. అలా ఆయన కూడా నాకు చాలా సపోర్ట్ చేశారు. అలాగే యాక్చువల్గా రాధికా మేడం వాళ్ళ ఇంట్లో కూడా నేను ఒక 15 డేస్ షూట్ చేశాను. ఎంతవరకు యాక్చువల్గా ఎవరు బయట వాళ్ళు వాళ్ళ ఇంట్లోకి వెళ్ళి షూట్ చేయలేదు, బట్ వాళ్ళ ఇల్లు కూడా నాకు షూటింగ్ ఇచ్చారు అండ్ చాలా సపోర్ట్ చేశారు అనమాట మూవీకి. అలాగే ఈ మూవీని నేను ఈ మంత్ లోనే రిలీజ్ చేయాలనుకుంటున్నానండి, త్వరలో నెక్స్ట్ వీక్ అలా మీకు డేట్ కూడా అనౌన్స్ చేస్తాను. సో డెఫినెట్ గా ఒక పెద్ద మూవీ అవుతుంది, డెఫినెట్ గా సూపర్ హిట్ మూవీ అవుతుందండి. థ్యాంక్ యూ సో మచ్ సార్.